ಗೈಸ್, ಇನ್ನು 2017 ಅಲ್ಲಿ ಒಂದು ಕ್ವಶನ್ ಇದೆ. ಇದು ಕೂಡ ಲಿಕ್ವಿಡೇಷನ್ ಬೇಸಿಸ್ ಮೇಲೆ ಇರೋ ಕ್ವಶನ್. ಫಸ್ಟ್ ಕ್ವಶನ್ ಓದ್ತೀನಿ, ನೋಡೋಣ. ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟ್ ಟು ಪ್ರಸಾದ್ ಲಿಮಿಟೆಡ್ ವಿಚ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್. ಪ್ರಿಫರೆನ್ಶಿಯಲ್ ಕ್ರೆಟಾಸ್ 40,000, ಅನ್ಸೆಕ್ಯೂರ್ಡ್ ಕ್ರೆಟಾಸ್ ಅದರ್ ದ್ಯಾನ್ ಪ್ರಿಫರೆನ್ಶಿಯಲ್ ಕ್ರೆಟಾಸ್ 3,20,000, ಡಿಬೆಂಚರ್ ಹೋಲ್ಡರ್ಸ್ 1,00,000, ಅಸೆಟ್ಸ್ ರಿಯಲೈಸ್ 3,96,500, liquidation expenses 10,000. You are required to prepare liquidator's final statement of account allowing for his remuneration at 2% on assets realized and 2% on amount distributed to unsecured creditors including preferential creditors. Idu tumba tumba important. First nanu question na inno one sari othini solution maadbekadre. ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಅಸೆಟ್ಸ್ ಎಷ್ಟಕ್ಕೆ ರಿಯಲೈಸ್ ಆಗಿದೆ, ಅವನೇ ಕೊಟ್ಟಿದ್ದಾನೆ 3,96,500 ಅಂತ ಹೇಳಿದ್ದಾನೆ. ಹಾಗಾದ್ರೆ ಟು ಅಸೆಟ್ಸ್ ರಿಯಲೈಸ್ಡ್ 3,96,500 ಅಂತ ಹೇಳಿದ್ದಾನೆ. ಫಸ್ಟ್ ಕ್ಯೂ ನಲ್ಲಿರೋದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಹೌದಾ, ಏನಾದರೂ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದಾರಾ ನೋಡೋಣ. ಕೊಟ್ಟಿದಾರ ಅಂದ್ರೆ ನಿಜವಾಗ್ಲೂ ಎಲ್ಲೂ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ಏನು ಹೇಳಿಲ್ಲ. ಹಾಗಾದ್ರೆ ನಾವು ಯಾವುದೇ ಸಾಲನ ಏನು ಅಡಮಾನ ಮಾಡಿ ಅಂದ್ರೆ ಸೆಕ್ಯೂರಿಟಿ ಕೊಟ್ಟು ಮಾರ್ಟ್ಗೇಜ್ ಮಾಡಿ ಸಾಲ ತಗೊಂಡಿಲ್ಲ. ಎರಡನೇದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನಾದರೂ ಆಗಿದೆಯಾ ಅದನ್ನ ನೋಡಬೇಕು. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000 ರೂಪಾಯಿ ಖರ್ಚಾಗಿದೆಯಂತೆ, ಅದನ್ನ ಕ್ಲಿಯರ್ ಆಗಿ ಬರೀತಾ ಇದ್ದೀನಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆದ್ಮೇಲೆ ನೆಕ್ಸ್ಟ್ ಬರೋದು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಓಕೆನಾ, ಲಿಕ್ವಿಡೇಟರ್ ರೆಮ್ಯುನರೇಷನ್ ಎರಡು ತರ ಕೊಡ್ತಾ ಇದ್ದಾರೆ. ಓಕೆನಾ, ಮೊದಲನೇದು 2% ಆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, 2% ಆನ್ ಅಸೆಟ್ಸ್ ರಿಯಲೈಸ್ಡ್, ನಮಗೆ ಎಷ್ಟು ಅಸೆಟ್ಸ್ ರಿಯಲೈಸ್ ಆಗಿದೆ ಅನ್ನೋದು ಗೊತ್ತು. ಎಷ್ಟಾಗಿದೆ? 3,96,500 ಆಗಿದೆ. ಸೊ ಹಾಗಾದ್ರೆ ಈ 3,96,500 ಮೇಲೆ 2% ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,00 ಕ್ಯಾನ್ಸಲ್, 5,20 6,12 1,13 18 1 19 6 1 7. ಸೊ 7,930 ರುಪೀಸ್ ಬರುತ್ತೆ 2%ಗೆ. ಓಕೆನಾ, ಈಗ ಕರೆಕ್ಟ್ ಆಗಿದೆ. ನೆಕ್ಸ್ಟ್, 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ, 2% ಆನ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅದಕ್ಕೆ ಹಾಕೊಳ್ತೀನಿ, 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸೆಪರೇಟ್ ಸೆಪರೇಟ್ ಆಗಿ ಹಾಕೊಳ್ತೀನಿ. ಯಾಕೆ ಅಂತ ಹೇಳ್ತೀನಿ, ಆಮೇಲೆ ಹೇಳ್ತೀನಿ, ಇವಾಗಲ್ಲ ಆಮೇಲೆ ಹೇಳ್ತೀನಿ. ಇದಾದ್ಮೇಲಿಂದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆದ್ಮೇಲಿಂದ ಯಾರು ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ಬೇಕು. ಏನಾದ್ರೂ ಪ್ರಾಬ್ಲಮ್ ನಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಇದೆಯಾ ಅಂತ ಹೇಳಿದ್ರೆ ಎಸ್ ಇದೆ. ಡಿಬೆಂಚರ್ ಹೋಲ್ಡರ್ಸ್ ಗೆ 1,00,000 ರೂಪಾಯಿ ಕೊಡ್ಬೇಕು. ಡಿಬೆಂಚರ್ ಹೋಲ್ಡರ್ಸ್ ಗೆ 1,00,000 ರೂಪೀಸ್ ಕೊಡ್ಬೇಕು. ನಮ್ಮ ಹತ್ರ ಸಫಿಶಿಯಂಟ್ ಆಗಿ ದುಡ್ಡಿದೆ, ಯಾಕೆಂದ್ರೆ ಕೊಡಬೇಕಾಗಿರೋದು ಇರೋದು ನಮ್ಮ ಹತ್ರ 3,96,500. ಇದರಲ್ಲಿ ಆಲ್ಮೋಸ್ಟ್ 10,000 ರುಪೀಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದೀವಿ, ಮತ್ತೆ ಅಸೆಟ್ಸ್ ರಿಯಲೈಸ್ ಮೇಲೆ ರೆಮ್ಯುನರೇಷನ್ 7,930 ಕೊಟ್ಟಿದ್ದೀವಿ. ಹಾಗೆ 1,00,000 ರುಪೀಸ್ ಅಷ್ಟು ಡಿಬೆಂಚರ್ ಹೋಲ್ಡರ್ಸ್ ಕೊಟ್ರೆ ಇನ್ನೂ 2,00,000 ಚೇಂಜ್ ಇರುತ್ತೆ ನಮ್ಮ ಹತ್ರ. ನೆಕ್ಸ್ಟ್ ಯಾರು ಕೊಡಬೇಕು ಅಂತ ಹೇಳಿದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಸಾರಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಗೆ ಕೊಡಬೇಕು. ನೋಡಿ, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಗೆ ಫುಲ್ ಕೊಡ್ಬೋದಾ ಫಸ್ಟ್ ಯೋಚನೆ ಮಾಡ. ನೋಡಿ, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟಿದಾರಪ್ಪ ಅಂದ್ರೆ 40,000 ರುಪೀಸ್ ಇದ್ದಾರೆ. 40,000 ಫುಲ್ ಕೊಡ್ಬೋದಲ್ವಾ? ಖಂಡಿತ ಕೊಡ್ಬೋದು. ಯಾಕೆ ಅಂತ ಹೇಳ್ತೀನಿ, 3,96,500 ಇದರಲ್ಲಿ 1,10, 1,17 ಹೋದ್ರೆ ಇನ್ನೂ ಹೆಚ್ಚು ಕಡಿಮೆ 2,80,000 ವರೆಗೂ ಇರುತ್ತೆ. ಅದರಲ್ಲಿ 40,000 ರೂಪಾಯಿ ಕೊಡಕ್ಕಾಗಲ್ವಾ? ಆರಾಮ ಕೊಡ್ಬೋದು. ಸೊ ಅದಕ್ಕೆ 40,000 ರೂಪಾಯಿನ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಟ್ಬಿಟ್ಟಿದೀವಿ. ಈ 40,000 ಮೇಲೆ ಅವರು ಕೊಡಬೇಕಾಗಿರ್ತಕ್ಕಂತ ಕಮಿಷನ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ಕಮಿಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ
800 ರೂಪೀಸ್ ಕಮಿಷನ್ ಬರುತ್ತೆ ಓಕೆನಾ ಅಲ್ಲಿಗೆ ಇಷ್ಟು ಪೇಮೆಂಟ್ ಮಾಡ್ಬಿಟ್ಟಿದೀವಿ ನೆಕ್ಸ್ಟ್ ಯಾರು ಕೊಡಬೇಕು ಅಂದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಎಷ್ಟು ಕೊಡಬೇಕು ನೋಡಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಒಟ್ಟು 320,000 ರೂಪೀಸ್ ಕೊಡಬೇಕು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ನಮ್ಮತ್ರ ಅಷ್ಟು ದುಡ್ಡು ಇದೆಯಾ ಅದನ್ನ ನೋಡಬೇಕು ಯಾಕೆ ಅಂದ್ರೆ 396 ರಲ್ಲಿ ಇಲ್ಲಿ 1 ಲಕ್ಷ ಹೋದ್ರೆ ಇನ್ನ ಬರೋದೇ 296 ಇಲ್ಲೇಸ್ ಇದೆ 320 ಖಂಡಿತ 320 ಅಂತ ಖಂಡಿತ ಕೊಡಕ ಆಗಲ್ಲ ಹಾಗಾದ್ರೆ ಇಲ್ಲಿವರೆಗೂ ಎಷ್ಟು ಕೊಡಬಹುದು ಅದನ್ನ ನೋಡೋಣ ಫಸ್ಟ್ ಕ್ಯಾಶ್ ಎಷ್ಟು ಇದೆ ನಮ್ಮತ್ರ ಅಂದ್ರೆ 396,500 ರೂಪೀಸ್ ಅಷ್ಟು ಕ್ಯಾಶ್ ಇದೆ ಕರೆಕ್ಟ್ ಇದರಲ್ಲಿ ಎಷ್ಟು ಪೇಮೆಂಟ್ ಮಾಡಿದೀವಿ ಹೌದಾ ಯಾವುದಾದ್ರು ಟಿಕ್ ಮಾರ್ಕ್ ಇರುತ್ತೆ ಅದನ್ನ ಮಾತ್ರ ತಗೋಣ 1 2 3 4 5 ಏನ್ ಟೋಟಲ್ ಮಾಡೋದು ಅಂದ್ರೆ ನೋಡಿ 1 140 150 150 157 157 158 158 ಓಕೆನಾ 7 30 ಓಕೆನಾ ಸೊ 17 1 8 ಕರೆಕ್ಟ್ ಆಗಿದೆ 158,730 ರೂಪೀಸ್ ಅಷ್ಟು ಪೇಮೆಂಟ್ ನ ಮಾಡ್ಬಿಟ್ಟಿದ್ದೀವಿ ಈಗ ಇನ್ ಎಷ್ಟು ದುಡ್ಡು ಉಳಿಯತಪ್ಪ ಅಂತ ಹೇಳಿದ್ರೆ 14 ರಲ್ಲಿ 7 15 ರಲ್ಲಿ 7 8 ರಲ್ಲಿ 3 ಕರೆಕ್ಟ 3 ರಲ್ಲಿ 1 ಆದ್ರೆ 2 237,770 ರೂಪೀಸ್ ಇದೆ ಇದರಲ್ಲಿ ಏನೇನು ಕೊಡಬೇಕು ಅಂದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು ಪ್ಲಸ್ ರೆಮ್ಯುನರೇಷನ್ ಗೂ ಕೊಡಬೇಕು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 100 ರೂಪಾಯಿ ಕೊಟ್ರೆ ರೆಮ್ಯುನರೇಷನ್ 2% ಕೊಟ್ರೆ ಎಷ್ಟು 2% ಕೊಟ್ರೆ ಅದಕ್ಕೆ ಈ ಇರೋ ಅಮೌಂಟ್ 237,770 ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ 102 ಗೆ ಈಕ್ವಲ್ ಆಗಿರುತ್ತೆ ಹಾಗಾದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ 237,770 ಇಂಟು 2 ಡಿವೈಡೆಡ್ ಬೈ 102 ಈಗ ನಮಗೆ ಕಮಿಷನ್ ಎಷ್ಟು ಅಂತ ಗೊತ್ತಾಗುತ್ತೆ ಕಮಿಷನ್ ಗೊತ್ತಾದ್ರೆ ಮಿಕ್ಕಿದ್ದು ಪಾರ್ಟ್ ಈಸಿ ಆಗುತ್ತೆ ಸೀ 237,770 ಡಿವೈಡೆಡ್ ಬೈ 102 ಇಂಟು 2 ನಮಗೆ 4,662 ಬರ್ತಾ ಇದೆ 662 ರೂಪೀಸ್ ಬರ್ತಾ ಇದೆ ಹಾಗಾದ್ರೆ 237,770 ನಲ್ಲಿ 4,662 ರೂಪೀಸ್ ಹೋದ್ರೆ ಓಕೆನಾ ಇನ್ ಎಷ್ಟು ಬರುತ್ತಪ್ಪ ಇನ್ ಎಷ್ಟು ಬರುತ್ತೆ ಅಂತ ನಾನೇ ಹೇಳ್ತೀನಿ ಅದನ್ನು ಓಕೆನಾ 237,770 - 4,662 233,108 ರೂಪೀಸ್ ಉಳಿಯುತ್ತೆ ಹಾಗಾದ್ರೆ ಎಷ್ಟು ಕೊಡಬಹುದು 233,108 ರೂಪೀಸ್ ಕೊಡಬಹುದು ಹಾಗಾದ್ರೆ ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತೆ ಕೊಟ್ಟಿರತಕ್ಕಂತ 320,000 ರೂಪಾಯಿ ಸಾಲಕ್ಕೆ ಅವರಿಗೆ ಸಿಗ್ತಾ ಇರೋದೆಷ್ಟು ಲಿಕ್ವಿಡೇಷನ್ ಟೈಮ್ ನಲ್ಲಿ ಬರೀ 233,108 ರೂಪೀಸ್ ಮಾತ್ರ ಕ್ಯಾಶ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾದ್ರೆ ಒಬ್ಬೊಬ್ಬರಿಗೆ ಎಷ್ಟು ಕೊಡಬಹುದು ಅಂತ ಹೇಳಿದ್ರೆ 320 ಡಿವೈಡೆಡ್ ಬೈ 320,000 ಒಬ್ಬೊಬ್ಬರಿಗೆ 73 ಪೈಸೆ ಕೊಡ್ಬೋದಪ್ಪ ಅಷ್ಟೇ ಎಷ್ಟು ಕೊಡ್ಬೋದು 73 ಪೈಸೆ 73 ಪೈಸೆ ಕೊಡಬಹುದು ಒಬ್ಬೊಬ್ಬರಿಗೆ ಇದು 2017 ಅಲ್ಲಿ ಕೇಳಿರ್ತಕ್ಕಂತ ಕ್ವಶ್ಚನ್ ನೀಟ್ ಆಗಿ ಬರ್ಕೊಳ್ಳಿ ಟೋಟಲ್ 396,500 ಕ್ಯಾಶ್ ಇತ್ತು ಎಲ್ರಿಗೂ ಈ ತರ ಏನ್ ಮಾಡಿದೀವಿ ಕ್ಯೂ ಪ್ರಕಾರ ರೂಲ್ಸ್ ಪ್ರಕಾರ ಪ್ರಾವಿಷನ್ ಪ್ರಕಾರ ಕೊಟ್ಕೊಂಡು ಬಂದಿದೀವಿ ಇದು 2017 ಅಲ್ಲಿ ಕೇಳಿರ್ತಕ್ಕಂತ 6 ಮಾರ್ಕ್ಸ್ ಆಫ್ ಕ್ವಶ್ಚನ್ ಅರ್ಥ ಆಗದೆ ಇದ್ರೆ ಇನ್ನೊಂದ್ಸರಿ ಪೌಸ್ ಮಾಡಿ ನಿಧಾನ ಪ್ಲೇ ಮಾಡಿಕೊಂಡು ಒಂದೊಂದೇ ಪಾಯಿಂಟ್ ಅರ್ಥ ಮಾಡಿಕೊಂಡು ಮಾಡಿ ಓಕೆನಾ ಇದರಲ್ಲಿ ಎಲ್ಲಾ ಕ್ಲಿಯರ್ ಆಗಿದೆ ಪ್ರಿಫರೆನ್ಶಿಯಲ್ ಕ್ರಿಯೇಟರ್ಸ್ಗೂ ಕೊಡಬೇಕು ಅಂತ ಹೇಳಿರೋದ್ರಿಂದ ಅವರಿಗೆ ಫುಲ್ 40,000 ಕೊಡಬೇಕು 2% ಕ್ಯಾಲ್ಕುಲೇಟ್ ಡೈರೆಕ್ಟ್ ಆಗಿ ಮಾಡಿ ಓಕೆನಾ ಥ್ಯಾಂಕ್ ಯು